ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನೆಲ್ ಸಿಂಗಲ್ಸ್ ಸೂತ್ರ. ಸೊ ಇವತ್ತು ನಾವೇಂದ್ರ ಬಗ್ಗೆ ನೋಡೋಕ್ಕೋಗ್ತಿದ್ದೀವಿ ಅಂದರೆ ನೀವು ಯಾವ್ಯಾವ ಥರ ಎಲ್ಲ ನಿಮ್ಮ ಶರ್ಟ್ಸ್ನ ಟಕ್ಕಿನ್ ಮಾಡ್ಬೋದು ಅಂತಾನೆ. ಸೊ ಅದ್ರ ಬಗ್ಗೆ ಇವಡದಲ್ಲಿ ನೋಡೋಣ. ಸೊ ಸ್ಕೂಲ್ ಮತ್ತು ಕಾಲೇಜ್ಗಿಗೂ ತುಂಬ ಹುಡುಗರು ಅವ್ರ ಶರ್ಟ್ಸ್ನ ಟಕ್ಕಿನ್ ಮಾಡೋದಕ್ಕೇ ತುಂಬ ಎಜಿಟೇಟ್ ಪಡ್ತಾರೆ, ಮತ್ತು ಅವ್ರು ಅದನ್ನು ಇಷ್ಟ ಕೂಡ ಪಡಲ್ಲ. ಬಟ್ ನೀವು ನಾರ್ಮಲಾಗಿ ಇರೋದಕ್ಕಿಂತ ನಿಮ್ಮ ಶರ್ಟ್ಸ್ನ ಟಕ್ಕಿನ್ ಮಾಡಬೇಕಾಗಿದ್ರೇ ನೀವು ನೋಡೋಕೆ ತುಂಬ ಅಟ್ರಾಕ್ಟಿವಾಗಿ ಕಾಣೋದು. ಸೊ ನೀವೇ ನೋಡಿರ್ಬೋದು, ಕೆಲವೊಬ್ಬರು ಆಫೀಸ್ಗೆ ಹೋಗಬೇಕಾದ್ರೆ ಅವ್ರ ಶರ್ಟ್ಸ್ನ ಟಕ್ಕಿನ್ ಮಾಡಿರ್ತಾರೆ, ಬಟ್ ಅದು ಬಂದು ಆಚೆ ಬಂದಿರುತ್ತೆ ಮತ್ತು ನೋಡೋಕ್ಕೆ ರಿಂಕಲ್ ರಿಂಕಲಾಗಿರುತ್ತೆ. ಸೊ ಅದು ನೋಡೋಕ್ಕೆ ಚೆನ್ನಾಗೇ ಕಾಣಲ್ಲ. ಸೊ ಈ ಥರ ಎಲ್ಲ ಇಲ್ಲದೆ ನಿಮ್ಮ ಶರ್ಟ್ಸ್ನ ಹೆಂಗೆ ನೀಟಾಗಿ ಪರ್ಫೆಕ್ಟಾಗಿ ಕ್ಲೀನಾಗಿ ಟಕ್ಕಿನ್ ಮಾಡೋದು ಅನ್ನೋದ್ರ ಬಗ್ಗೆ ಡೀಟೇಲ್ಡಾಗಿ ವಿಡಿಯೋದಲ್ಲಿ ನೋಡೋಣ. ಸೊ ಶರ್ಟ್ ಟಕ್ಕಿಂಗ್ ಅಂತ ತಗೊಂಡ್ರೆ ಟೋಟಲಾಗಿ 6 ಟೈಪ್ಸ್ ಇದೆ. ಅದೇನೇನಂದರೆ ಸಿಂಪಲ್ ಟಕ್, ಮಿಲ್ಟ್ರಿ ಟಕ್, ಅಂಡರ್ವೇರ್ ಟಕ್, ಅಡ್ವಾನ್ಸ್ಡ್ ಅಂಡರ್ವೇರ್ ಟಕ್, ಶರ್ಟ್ ಸ್ಟೇ ಟಕ್, ಮತ್ತು ಲಾಸ್ಟಾಗಿ ಡಬಲ್ ಸೈಡ್ ಟೇಪ್ ಟಕ್. ಸೊ ಅದರಲ್ಲಿ ಫಸ್ಟ್ ಒನ್ ಸಿಂಪಲ್ ಟಕ್. ಸೊ ಈ ಸಿಂಪಲ್ ಟಕ್ನ ಹೆಂಗೆ ಮಾಡೋದು ಅಂತ ಕೇಳಿದ್ರೆ, ನಿಮ್ಮ ಶರ್ಟ್ ಬಟನ್ಸು ಮತ್ತು ಪ್ಯಾಂಟ್ ಜಿಪ್ ಬಂದು ಒಂದು ಸ್ಟ್ರೈಟ್ ಲೈನಲ್ಲಿ ಥರ ನೋಡಿಕೊಂಡು ನಿಮ್ಮ ಶರ್ಟ್ಸ್ನ ಟಕ್ಕಿನ್ ಮಾಡಬೇಕು. ಸೊ ಈ ಟಕ್ಕಿನೇ ತುಂಬ ಜನ ಕಾಮನಾಗಿ ಯೂಸ್ ಮಾಡೋದು. ಬಟ್ ಇದರಲ್ಲಿರೋ ಒಂದು ಡಿಸ್ಅಡ್ವಾಂಟೇಜ್ ಏನಂತ ಕೇಳಿದ್ರೆ, ನೀವು ಕೂತ್ಕೋಬೇಕಾದ್ರೆ ಮತ್ತು ನಿಂತ್ಕೋಬೇಕಾದ್ರೆ ನಿಮ್ಮ ಶರ್ಟ್ಸ್ ಬಂದು ಆಚೆ ಬಂದುಬಿಡುತ್ತೆ. ಸೊ ಅದು ನೋಡೋಕ್ಕೆ ಚೆನ್ನಾಗೇ ಕಾಣಲ್ಲ. ಸೊ ಇದನ್ನು ಹೆಂಗೆ ಅವಾಯ್ಡ್ ಮಾಡೋದು ಅಂತ ಕೇಳಿದ್ರೆ, ಅದಕ್ಕೆ ನೀವು ಸೆಕೆಂಡ್ ಟೈಪ್ ಯೂಸ್ ಮಾಡಬೇಕು, ಅದೇ ಮಿಲ್ಟ್ರಿ ಟಕ್ಕು. ಸೊ ಈ ಮಿಲ್ಟ್ರಿ ಟಕ್ಕಲ್ಲಿ ನೀವೇನು ಮಾಡಬೇಕು ಅಂದರೆ, ಆ ಎಕ್ಸ್ಟ್ರಾ ಉಳಿದಿರೋ ಶರ್ಟ್ ಮಟೀರಿಯಲ್ನ ಮತ್ತೆ ಫೋಲ್ಡ್ ಇನ್ ಮಾಡಿ ಮತ್ತೆ ನೀವು ಅದನ್ನು ಟಕ್ಕಿನ್ ಮಾಡಬೇಕು. ಸೊ ಈ ಥರ ಮಾಡಬೇಕಾದ್ರೆ ನಿಮ್ಮ ಶರ್ಟ್ ಬಂದು ನೋಡೋಕ್ಕೆ ತುಂಬ ಫಿಟ್ಟಾಗಿ ನೀಟಾಗಿ ಕ್ಲೀನಾಗಿರುತ್ತೆ. ಸೊ ಈ ಟಕ್ಕಿನೇ ತುಂಬ ಜನ ಆಫೀಸ್ಗೆ ಹೋಗೋರು ಕೂಡ ಯೂಸ್ ಮಾಡೋದು. ನೌ ಥರ್ಡ್ ಒನ್, ಅಂಡರ್ವೇರ್ ಟಕ್. ಸೊ ಇದು ಬಂದು ಮೇಯ್ನಾಗಿ ಸ್ಕೂಲ್ ಮತ್ತು ಕಾಲೇಜ್ ಹೊತ್ತಿರೋ ಹುಡುಗರಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಯಾಕಂದರೆ ಅವ್ರು ಬಂದು ಅವಾಗವಾಗ ಕೂತ್ಕೊಳ್ಳೋದು ಎದ್ದೊಳ್ಳೋದು ಅಂತ ಮಾಡ್ತಾ ಇರ್ತಾರೆ. ಸೊ ಅವ್ರ ಶರ್ಟ್ಸ್ ಬಂದು ತುಂಬ ಈಸಿಯಾಗಿ ಆಚೆ ಬಂದುಬಿಡುತ್ತೆ. ಸೊ ಇದನ್ನು ನೀವು ಅವಾಯ್ಡ್ ಮಾಡೋದಕ್ಕೆ ನೀವು ಅಂಡರ್ವೇರ್ ಟಕ್ನ ಯೂಸ್ ಮಾಡಬೇಕು. ಸೊ ಇದನ್ನು ಹೆಂಗೆ ಮಾಡೋದು ಅಂತ ಕೇಳಿದ್ರೆ, ನೀವು ಸಿಂಪಲಾಗಿ ನಿಮ್ಮ ಶರ್ಟ್ಸ್ನ ನಿಮ್ಮ ಅಂಡರ್ವೇರ್ ಒಳಗೆ ಹಾಕ್ಕೊಂಬಿಟ್ಟು ನೀವು ಅದನ್ನು ಟಕ್ಕಿನ್ ಮಾಡಬೇಕು. ಸೊ ಈ ಥರ ಮಾಡಬೇಕಾದ್ರೆ ಅದಷ್ಟು ಸುಲಭವಾಗಿ ಆಚೆ ಬರಲ್ಲ, ಮತ್ತು ನೋಡೋಕೆ ಕೂಡ ತುಂಬ ನೀಟಾಗಿ ಕಾಣುತ್ತೆ. ನೌ ಫೋರ್ತ್ ಒನ್, ಅಡ್ವಾನ್ಸ್ಡ್ ಅಂಡರ್ವೇರ್ ಟಕ್. ಸೊ ಇದು ಬಂದು ಮೇಯ್ನಾಗಿ ಆಫೀಸಲ್ಲಿ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿನ ಮಾಡಿಕೊಂಡು ಪ್ರೆಸೆಂಟೇಷನ್ ನಾವು ಕೊಡೋರಿಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಸೊ ಇದಕ್ಕೂ ಅಂಡರ್ವೇರ್ ಟಕ್ಗೂ ಏನು ಡಿಫ್ರೆನ್ಸ್ ಅಂತ ಕೇಳಿದ್ರೆ, ಇದರಲ್ಲಿ ಬಂದು ನಿಮ್ಮ ಅಂಡರ್ವೇರಲ್ಲಿ ಒಂದು ಬಟನ್ ಹೋಲ್ಡರ್ನ ಕೊಟ್ಟಿರ್ತಾರೆ. ಸೊ ಇದು ಬಂದು ನಿಮ್ಮ ಶರ್ಟ್ನ ಪರ್ಫೆಕ್ಟಾಗಿ ಹೋಲ್ಡ್ ಮಾಡಿ ಇಟ್ಕೊಂಡಿರುತ್ತೆ. ಸೊ ಯಾವುದೇ ಕಾರಣಕ್ಕೂ ಅಷ್ಟು ಈಸಿಯಾಗಿ ನಿಮ್ಮ ಶರ್ಟ್ಸ್ ಆಚೆ ಬರಲ್ಲ, ಮತ್ತು ನಿಮ್ಮ ಶರ್ಟ್ಸ್ ನೋಡೋಕೆ ಕೂಡ ತುಂಬ ನೀಟಾಗಿ ಕಾಣುತ್ತೆ. ಸೊ ಅಂಡರ್ವೇರ್ ಟಕ್ಗೆ ಕಂಪೇರ್ ಮಾಡಿದ್ರೆ ಇದು ಬಂದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಸಪೋಸ್ ನಿಮಗೆ ಈ 4 ಟೈಪು ಸೆಟ್ ಆಗ್ತಾ ಇಲ್ಲ, ನಾನು ಅದೆಷ್ಟೇ ಟಕ್ಕಿನ ಮಾಡಿದ್ರೂ ಶರ್ಟ್ ಆಚೆ ಬರ್ತಿದೆ ಅಂತ ಹೇಳಿದ್ರೆ, ನೀವು ಶರ್ಟ್ ಸ್ಟೇಜ್ನ ಯೂಸ್ ಮಾಡಿಕೊಂಡು ಟಕ್ಕಿನ್ ಮಾಡ್ಬೋದು. ಸೊ ಶರ್ಟ್ ಸ್ಟೇಜ್ ಬಂದು ಈಸಿಯಾಗಿ ಅಂಗಡಿಯಲ್ಲೇ ಸಿಗುತ್ತೆ, ಅಂದರೆ ಒಂದು 100-150 ರೂಪಾಯಿಗೆ ಸಿಗ್ಬಿಡುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನೀವು ಈ ಪಿಕ್ಚರಲ್ಲಿ ತೋರಿಸಿರೋ ಥರ ನಿಮ್ಮ ಶರ್ಟ್ಸ್ನ ಟಕ್ಕಿನ್ ಮಾಡಬೇಕು. ಸೊ ಈ ಥರ ಮಾಡಬೇಕಾದ್ರೆ ನಿಮ್ಮ ಶರ್ಟ್ಸ್ ಬಂದು ಒಂದು ದಿನ ಫುಲ್ಲು ಟಕ್ಡಿನ್ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಆಚೆ ಬರಲ್ಲ. ಸೊ ಇದು ಬಂದು ಮೇಯ್ನಾಗಿ ಆಫೀಸ್ ಹೋಗೋರಿಗೆ ಮತ್ತು ಕಾಲೇಜ್ ಪ್ರೊಫೆಸರ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ನಾವು ಕೆಲವೊಬ್ಬರಿಗೆ ಅಷ್ಟು ಅಮೌಂಟ್ನ ಕೊಟ್ಟು ಶರ್ಟ್ ಸ್ಟೇಜ್ನ ತಗೊಳ್ಳೋಕ್ಕೆ ಇಷ್ಟ ಇರಲ್ಲ. ಸೊ ಅಂಥವ್ರು ಬೇಕಂದರೆ ನಿಮ್ಮ ಮನೇಲಿ ಸಿಗೋ ಡಬಲ್ ಟೇಪ್ನ ಶರ್ಟ್ ಸ್ಟೇಜ್ ಥರ ಯೂಸ್ ಮಾಡಿಕೊಂಡು ನೀವು ಟಕ್ಕಿನ್ ಮಾಡ್ಬೋದು. ಬಟ್ ನಿಮಗೊಂದು ಪರ್ಫೆಕ್ಟ್ ಟಕ್ಡಿನ್ ಲುಕ್ ಬೇಕು ಅಂತ ಹೇಳಿದ್ರೆ, ನೀವು ಶರ್ಟ್ ಸ್ಟೇಜ್ನ ಯೂಸ್ ಮಾಡೋದೇ ತುಂಬ ಬೆಟರ್ ಆಗಿರುತ್ತೆ. ದಟ್ಸ್ ಆಲ್ ಗೈಸ್. ಸೊ ಈ ವಿಡಿಯೋದಲ್ಲಿ ನಾವು ಹೆಂಗೆ ಶರ್ಟ್ಸ್ನ ಪರ್ಫೆಕ್ಟಾಗಿ ಟಕ್ಕಿನ್ ಮಾಡೋದು ಅಂತ ಡೀಟೇಲ್ಡಾಗಿ ನೋಡಿದ್ವಿ. ಸೊ ನಿಮಗೆ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಿಮಗೆ ನೆಕ್ಸ್ಟು ಯಾವ ಟಾಪಿಕಲ್ಲಿ ನಾನು ವೀಡಿಯೋನ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿ ಯು.